हेलो एंड वेलकम टू सेव्यू एल्लरिगू कन्नड राज्योत्सव हार्दिक शुभाशयगळु नम्म भाषे प्रसंगदल्ली एनादरू तप्पिद्रे नम्मन्नु दयविट्टु क्षमिसि बहळ दिनदिंद नम्मगे प्रोत्साहिसुत्तिरुव एल्लरिगू नम्म धन्यवादगळु इष्टु दिनदिंद नीवु तोरिसुव प्रीति मत्तु अप्पुगगे नावु समर्पिसुत्तिरुव ओंदु किरुकानुके नम्म मातृभाषे आदमेले नम्मगे तुंबा इष्ट आगिरुव नाडु एनेंद्रे अदु करुनाडु ननगे कर्नाटक एंद्रे तुंबा आसक्ति याकेंद्रे ಅವರು ನೋಡಿಕೊಳ್ಳುವ ರೀತಿ ಅಂದರೆ ತುಂಬಾ ಇಷ್ಟ ನಾವು ಕನ್ನಡ ಚೂರು ಮಾತನಾಡಲು ಪ್ರಯತ್ನಿಸಿದ್ದರೂ ಅವರಿಗೆ ಬಹಳ ಖುಷಿ ಪಡುತ್ತಾರೆ ಅವರು ಸಹಾಯ ಮಾಡುವ ವಿಧಾನ ಮತ್ತು ಅವರು ತೋರಿಸು ಅನ್ಯ ಭಾಷೆಗಳ ಬಗ್ಗೆ ಗೌರವ ಇದೆಲ್ಲವೂ ಅಲ್ಲ ಅವರು ಬೇರೆ ಅವರನ್ನು ನಮ್ಮವರು ಎಂದು ಕಂಡರೆ ಅವರ ಅಭಿಪ್ರಾಯ ಮತ್ತು ಗೌರವಾರ್ಪಣೆ ಕೊನೆಯ ಉಸಿರುವರೆಗೂ ಬದಲಾಗುವುದಿಲ್ಲ ಸರೇ ಗುರು ಇನ್ನು ಸಿನಿಮಾಗಳ ಮಾತನಾಡಬೇಕಿದ್ರೆ ಆ ಸಿನಿಮಾ ರಂಗಕ್ಕೆ ಒಂದು ಕಲೆ ಎಂದು ತಂದ ನಮ್ಮ ಅಣ್ಣವರು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ವರ್ಷಗಳಾದರೂ ನಮ್ಮ ವರನಾಟನಿಗೆ ಇರುವ ಅಭಿಮಾನ ಇಂದಿಗೂ ಅದೇ ಹಲೆಯ 40 ವರ್ಷಗಳ ಹಿಂದೆ ಇರುವ ರೀತಿಯಲ್ಲಿ ಇದೆ ಇವರು ಎಲ್ಲ ಬಗ್ಗೆಯ ಸಿನಿಮಾಗಳನ್ನು ಮಾಡಿ ಕರ್ನಾಟಕ ಹಾಗೂ ಭಾರತದಲ್ಲೇ ಅತ್ಯುನ್ನತ ಪ್ರಶಂಸೆ ಹೊಂದಿರುವ ನಟನಾಗಿ ಚರಿತ್ರೆಯಲ್ಲಿ ನಿಲ್ಲಿಸಿದ್ದಾರೆ ಅಣ್ಣನವರು ಪ್ರತಿ ಸಮಾರಂಭದಲ್ಲಿ ಮಾತನಾಡುವ ಒಂದು ಪ್ರೀತಿಯ ನುಡಿ ಏನೆಂದರೆ ನನ್ನ ಪ್ರೀತಿಯ ಅಭಿಮಾನಿ ದೇವರುಗಳೆ ನನ್ನು ನಿಮ್ಮ ಪ್ರೀತಿಯ ಹಾಗೂ ಪ್ರೋತ್ಸಾಹಕ್ಕೆ ಪಾತ್ರನಾಗಿರುವ ನಿಮ್ಮ ರಾಜಕುಮಾರ ಅಣ್ಣನವರ ಆದಮೇಲೆ ಅದೇ ಸಮಕಾಲೀನ ಇನ್ನೊಬ್ಬ ನಟನನ್ನು ನಾಗರಹಾವು ಎಂಬ ಚಿತ್ರದಲ್ಲಿ ಕಾಣಿಸಿಕೊಂಡಿರುವ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರಿಗೆ ಸಾಹಸ ಸಿಂಹ ಎಂಬ ಬಿರುದು ಸಾಹಸ ಸಿಂಹ ಎಂಬ ಚಿತ್ರದಲ್ಲಿ ಇರುವ ತಮ್ಮ ಕಮ ಕೌಶಲ್ಯದ ಪ್ರಾಮುಖ್ಯವಾದ ಫೈಟ್ಗಳ ಹಿಂದೆ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ವಿಷ್ಣುವರ್ಧನ್ ಅವರು ಸಹಾಯ ಮಾಡುವ ರೀತಿ ಅಂದರೆ ಎಲ್ಲರಿಗೂ ಬಹಳ ಇಷ್ಟ ಅನೇಕ ಹೊಸ ನಟರನ್ನು ಪ್ರೋತ್ಸಾಹ ಮಾಡುವಲ್ಲಿ ಇವರು ಯಾವಾಗಲೂ ಮುಂದೆ ಇರುತ್ತಾರೆ ಇವತ್ತಿಗೂ ಅವರ ಎಡಕೈಯಲ್ಲಿ ಇರುವ ಬಲೆಯನ್ನು ಕೆಳಗೆಲಿಸಿ ಮುಷ್ಟಿಯನ್ನು ತೋರಿಸುವ ಶೈಲಿ ಈಗಲೂ ಅನೇಕ ಅಭಿಮಾನಿಗಳು ಮಾಡುತ್ತಾರೆ ಈ ಕೈ ಕರ್ನಾಟಕದ ಮುಷ್ಟಿ ಅನ್ನು ಡೈಲಾಗ್ ಬಹಳ ಫೇಮಸ್ ಅದೇ ಜಮಾನದಲ್ಲಿ ಇನ್ನೊಬ್ಬರು ಹುಟ್ಟಿ ಕನ್ನಡ ನಾಡಿನ ಜನರ ಹೃದಯದಲ್ಲಿ ನಿಲ್ಲಿಸಿದ್ದರು ಅವರೇ ನಮ್ಮ ಪ್ರೀತಿಯ ಶಂಕರ್ ನಾಗ್ ಅವರು ಇವರು ತಮ್ಮ ದರ್ಶಕತ್ವದಿಂದ ಒಂದು ಟ್ರೆಂಡ್ ಅನ್ನೇ ಬದಲಾಯಿಸಿದ್ದರು ಅವರು ಅನೇಕ ರಾಷ್ಟ್ರ ಪ್ರಶಸ್ತಿಗಳನ್ನು ತಮ್ಮ ನಟನೆಗೆ ಹಾಗೂ ದರ್ಶಕತ್ವಕ್ಕೆ ಪಡೆದಿದ್ದಾರೆ ಅವರು ಭಾರತದ ಕಿರುತೆರೆ ಚರಿತ್ರೆಯಲ್ಲೇ ಅತ್ಯಂತ ಪ್ರಶಂಸಂಗೆ ಒಲಗುಗುರುವ ಮಾಲ್ಗುಡಿ ಡೇಸ್ ಎಂಬ ಧಾರಾವಾಹಿಗ ದರ್ಶಕರಾಗಿದ್ದರು ಈ ಧಾರಾವಾಹಿಯಿಂದ ಅವರಿಗೆ ಅನೇಕ ಜನರು ಅಭಿಮಾನಿಗಳಾದರು ಇದೇ ನಾಡಿಯಲ್ಲಿ ಇನ್ನೊಬ್ಬರು ಡೇರಿಂಗ್ ಮತ್ತು ಡ್ಯಾಶಿಂಗ್ ಮಾತುಗಳಿಗೆ ಅನೇಕ ಅಭಿಮಾನಿಗಳನ್ನು ಹೊಂದಿರುವ ನಟ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರು ಇವರು ತಮ್ಮ ನಟನೆಯಲ್ಲಿ ಅನೇಕರಿಗೆ ಬಹಳ ಖುಷಿಯನ್ನು ಕೊಡುತ್ತಿದ್ದರು ಕನ್ವರ್ಲಾಲ್ ಎಂದರೆ ಇವತ್ತಿಗೂ ಅವರೇ ನೆನಪಾಗುತ್ತಾರೆ ನಾಗರಹಾವಲ್ಲಿ ಇರುವ ಡೈಲಾಗ್ ಕೂಡ ಇವತ್ತಿಗೆ ಬಹಳ ಮೆಚ್ಚುಗೆಗೆ ಪಾತ್ರವಾಗಿದೆ ಹೆಕುತ್ತೆ ಕನ್ವರ್ನಿ ಕನ್ವರ್ಲಾಲ್ ಬೋಲೋ ಮಚ್ಚು ಹಿಡಿಯಲು ನಮ್ಮ ಎವರ್ಗ್ರೀನ್ ಕರುನಾಡ ಚಕ್ರವರ್ತಿ ಶಿವರಾಜ್ಕುಮಾರ್ ದರ್ಶಕತ್ವಕ್ಕೆ ಒಂದು ಪರಿಪೂರ್ಣ ಅರ್ಥವನ್ನು ಕೊಟ್ಟು ಅದರ ಟ್ರೆಂಡ್ ಅನ್ನು ಯುವಕರಿಗೆ ಬಹಳ ಆಸಕ್ತಿಯನ್ನು ಹುಟ್ಟಿಸಿ ವಿವಿಧತೆಯ ಬಗ್ಗೆಯ ಸಿನಿಮಾಗಳನ್ನು ನಿರೂಪಿಸಿರುವ ಒಂದುದಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಮಾತ್ರ ಸೇರಿದೆ ಭಾರತದಲ್ಲೇ ಒಂದು ವಿವಿಧತೆಯ ಸ್ಕ್ರೀನ್ ಪ್ಲೇ ಅನ್ನು ರಚಿಸಿಯೇ ಉಪೇಂದ್ರ ಓಂ ಸೂಪರ್ ಹಾಗೂ ಉಪ್ಪಿಟ್ಟುವನ್ನು ಅನೇಕರಿಗೆ ಬಹಳ ಇಷ್ಟವಾಗುವಂತ ಒಂದು ಸೂಚನೆಯನ್ನು ಕೊಟ್ಟು ನಿರೂಪಿಸಿದ್ದಾರೆ ದರ್ಶನಿ ಅಂದರೆ ಮಾಸ್ ಪ್ರೇಕ್ಷಕರಿಗೆ ಸಾರಧಿ ಕರ್ನಾಟಕದಲ್ಲಿ ಪ್ರೀತಿಯಿಂದ ಡಿ ಬಾಸ್ ಎನ್ನುತ್ತಾವೆ ನಟನಿಗೆ ಪ್ರಸಿದ್ಧ ಹೊಂದಿರುವ ದೊಡ್ಡ ತೆರೆ ಎಂದರೆ ನಮ್ಮ ಕಿಚ್ಚ ಸುದೀಪ ಇವರಿಗೆ ಅತ್ಯುನ್ನತ ಮಹಿಳಾ ಅಭಿಮಾನಿಗಳಿದ್ದಾರೆ ಅದು ಇದನ್ನು ವ್ಯತ್ಯಾಸವಿಲ್ಲದೆ ನಟನೆ ಮಾಡುವ ವ್ಯಕ್ತಿ ಅಂದರೆ ಅದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾವು ಪ್ರೀತಿನಿಂದ ಅಪ್ಪು ಒಂದು ಕರೆಯುತ್ತಾವೆ ಇವರಿಗೆ ಪರಿಚಯವೇ ಅಗತ್ಯವಿಲ್ಲ ಅವರೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ನಾವು ಮುದ್ದಾಗಿ ರಾಕಿ ಬಾಯ್ ಎನ್ನುತ್ತಾವೆ ನಾನು ಅವರನ್ನು ಹೊಡೆದು ಡಾನ್ ಆಗಿಲ್ವೋ ನಾನು ಹೊಡೆದಾಗೂ ಒಬ್ಬೊಬ್ಬರು ಡಾನೆ ನಾನು ಬರೆಯವರೆಗೂ ಮಾತ್ರ ಬೇರೆಯವರವ ನಾನು ಬಂದ ಮೇಲೆ ನಂದೇ ಹವ ಮನರಂಜನೆ ಎಂದರೆ ಚಲನಚಿತ್ರಗಳ ನಂತರ ನಮಗೆ ನೆನಪಾಗುವುದು ಎಂದರೆ ಕ್ರಿಕೆಟ್ ನಮ್ಮ ರಾಜ್ಯದಿಂದ ಭಾರತಕ್ಕೆ ಆಡಿರುವ ಆಟಗಾರರಾದ ಧವಾಲ್ ರಾಹುಲ್ ದ್ರಾವಿಡ್ ಜವಗಲ್ ಶ್ರೀನಾಥ್ ಅನಿಲ್ ಕುಂಬ್ಳೆ ಕೆಎಲ್ ರಾಹುಲ್ ಮನೀಶ್ ಪಾಂಡೆ ಕರುಣ್ ನಾಯರ್ ನಮಗೆ ಕ್ರಿಕೆಟ್ ಅಂದರೆ ಎಷ್ಟು ಇಷ್ಟವೆಂದರೆ ಐಪಿಎಲ್ ನಲ್ಲಿ ಸತತ 12 ಬಾರಿ ಕಪ್ಪನ್ನು ಗೆಲ್ಲುವಲ್ಲಿ ವಿಫಲರಾದರು ಆರ್ಸಿಬಿ ಅಂದರೆ ಇವತ್ತಿಗೂ ಅದೇ ಪ್ರೀತಿ ಹಾಗೂ ಹೆಚ್ಚು ಅಭಿಮಾನವಿದೆ ದ ಫ್ಯಾನ್ಸ್ ಆರ್ ಲಾಯಲ್ ಅಂಡ್ ದ ಟೀಮ್ ಇಸ್ ರಾಯಲ್ ನಮ್ಮ ರಾಜ್ಯದಲ್ಲಿ ಚಲನಚಿತ್ರ ಹಾಗೂ ಕ್ರಿಕೆಟ್ ಅನ್ನು ಬಿಟ್ಟು ಬಹಳ ಇಷ್ಟಪಡುವ ರಂಗವೇನೆಂದರೆ ಅದು ಕವಿಗಳ ಕೃತ್ಯ ನಮಗೆ ಅನೇಕ ಸಾಹಿತಿಗಳು ಎಂದರೆ ಬಹಳ ಅಚ್ಚುಮೆಚ್ಚುಗೆ ಇದರಲ್ಲಿ ಕುವೆಂಪು ಡಿ ಆರ್ ವೆಂದರೆ ಶಿವರಾಮ್ ಕಾರಂತ್ ಚಂದ್ರಶೇಖರ್ ಕಂಬಾರ ನಮ್ಮ ಅಲ್ಲಿ ಅನೇಕ ಪ್ರಸಿದ್ಧ ಸ್ಥಳಗಳು ಇದೆ ಅದು ಬಿಜಾಪುರದ ಗೋಲ್ಗಂಬಸ್ ಹಂಪಿಯ ಪಟ್ಟದಕಲ್ ಚಿತ್ರದುರ್ಗ ಕೋಟೆ ನಂದಿ ಹಿಲ್ಸ್ ಮೈಸೂರು ಪ್ಯಾಲೇಸ್ ಮಡಿಕೇರಿ ಕೂರ್ಗ್ ಉಡುಪಿ ಮುರುಡೇಶ್ವರ್ ಗೋಕರ್ಣ ಶಿವನ ಸಮುದ್ರ ದಂಡೇಲಿ ಬೇಲೂರು
ಜಾಗ್ ಫಾಲ್ಸ್. ನಮ್ಮ ರಾಜ್ಯದಲ್ಲಿ ಯಾರು ಬಂದರೂ ಅವರನ್ನು ಪ್ರೀತಿನಿಂದ ಸತ್ಕರಿಸುತ್ತವೆ. ಊಟದಲ್ಲಿ ನಮಗೆ ಬಹಳ ಪ್ರಸಿದ್ಧವಾದ ಉತ್ತರ ಕರ್ನಾಟಕಕ್ಕೆ ಬಂದರೆ ಜೋಳದ ರೊಟ್ಟಿ, ರೊಟ್ಟಿ ಜೊತೆ ಶೇಂಗಂದ ಚಟ್ನಿ ಪುಡಿಯನ್ನು ಕೊಟ್ಟು ಉಪಚರಿಸುತ್ತವೆ. ದಕ್ಷಿಣ ಕರ್ನಾಟಕಕ್ಕೆ ಬಂದರೆ ರಾಗಿ ಮುದ್ದೆಯನ್ನು ಅನೇಕ ಬಗೆಯ ಸರಿನೊಂದಿಗೆ ಕೊಟ್ಟು ಉಪಚರಿಸುತ್ತವೆ. ಹಾಗೂ ಮೈಸೂರು ಬನ್, ನಮ್ಮ ಅಲ್ಲಿ ಬಿಸಿಬೇಳೆ ಬಾತ್ ಅಂದರೆ ಬಹಳ ಇಷ್ಟ. ನಮ್ಮ ಅಲ್ಲಿ ಸಿಹಿ ತಿನಿಸುಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡುತ್ತವೆ. ಅದರಲ್ಲಿ ಧಾರವಾಡ ಪೇಡ, ಬೆಲಗಾಂ ಕುಂದ, ಕರದಂಟು ಮೈಸೂರು ಪಾಕ್, ಹೊಡಿಗೆ ಕಜ್ಜಾಯ ಹಾಗೂ ತಮ್ಮಿಟ್ಟು. ಎಲ್ಲಾದರೂ ಇರು, ಹೆಂಗಾದರೂ ಇರು, ಎಂದೆಂದಿಗೂ ನೀ ಕನ್ನಡನಾಗಿರು. ಮನದೊಲಗು ಕನ್ನಡ, ಮನಸೊಲಗು ಕನ್ನಡ. ಕನ್ನಡವೇ ಇಲ್ಲ, ಕನ್ನಡವಿಲ್ಲದೆ ಬೇರೇನೂ ಇಲ್ಲ. ನಮ್ಮ ನಾಡಿನ ಸಮಸ್ತ ನಾಡಿನ ಜನತೆಗೆ ನಾಡ ಹಬ್ಬದ ಶುಭಾಶಯಗಳು. ನಮ್ಮ ತಾಯಿ ಭಾಷೆ ಕನ್ನಡ. ಈ ವಿಡಿಯೋನ ವೀಕ್ಷಿಸುತ್ತಿರುವ ಸಮಸ್ತ ನಾಡಿನ ಪ್ರಜೆಗಳೇ, ಈ ವಿಡಿಯೋಯನ್ನು ಶೇರ್ ಮಾಡಿ, ಈ ಚಾನಲ್ ಅನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬು ಮಾಡಿ. ಇತರ ನಾಡಿನ ಜನತೆಗೆ ಈ ವಿಡಿಯೋಯನ್ನು ತೋರಿಸು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾನೆ. ಇಷ್ಟೊತ್ತು ವಿಡಿಯೋ ನೋಡಿ ನೀವು ಬೆಲ್ ಐಕಾನ್ ಬಡಿದಿಲ್ಲ ಅಂದ್ರೆ ಓ ನಿಮಗೆ ಭ್ರಮೆ. ಈಗ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡು ಗುರು. ಅರ್ಥ ಆಗಿದೆಯಾ ಇಲ್ವಾ? ಇರ್ತೀನಿ ಮಗ.